ಪ್ರಾರ್ಥಿಸಿರಿ ನಮಸ್ತೆ ವೀಕ್ಷಕರೇ ಡ್ರೀಮ್ಸ್ ಸುಳ್ಯ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರವಾಗುವ ದಿನದ ಸಂತ ಕಾರ್ಯಕ್ರಮದಲ್ಲಿ ಇಂದಿನ ಸಂತ ಸೈಂಟ್ ಆಲ್ಫಾನ್ಸಸ್ಲಿ ಗುರಿ ಸೇಂಟ್ ಮರಿಯಾ ಮರಿಯಾದಿ ಲಿಗುರಿ ಸೆಪ್ಟೆಂಬರ್ ಇಪ್ಪತ್ತೇಳು ಹದಿನಾರು ತೊಂಬತ್ತಾರರಂದು ಇಟಲಿಯ ನೇಪಲ್ಸ್ ಬಳಿಯ ಮರಿಯಾನೆಲ್ಲಾ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದರು ಅವರು ಶ್ರೀಮಂತ ಕುಟುಂಬದಲ್ಲಿ ಎಂಟು ಮಕ್ಕಳಲ್ಲಿ ಹಿರಿಯರಾಗಿದ್ದರು ಅವರ ತಂದೆ ಗೈಸೆಪ್ಪೆ ಲಿಗುರಿ ನೌಕಾ ಅಧಿಕಾರಿಯಾಗಿದ್ದರು ಮತ್ತು ಅವರ ತಾಯಿ ಅನ್ನಾ ಕ್ಯಾವಲಿಯರಿ ಶ್ರೀಮಂತ ಕುಟುಂಬದಿಂದ ಬಂದವರು ಚಿಕ್ಕ ವಯಸ್ಸಿನಿಂದಲೂ ಅಲ್ಫೋನ್ಸ್ ಅಸಾಧಾರಣ ಬೌದ್ಧಿಕ ಸಾಮರ್ಥ್ಯಗಳನ್ನು ಪ್ರದರ್ಶಿಸಿದರು ಹದಿನಾರನೇ ವಯಸ್ಸಿನಲ್ಲಿ ಅವರು ನೇಪಲ್ಸ್ ವಿಶ್ವವಿದ್ಯಾನಿಲಯದಿಂದ ಸಿವಿಲ್ ಮತ್ತು ಕ್ಯಾನನ್ ಕಾನೂನು ಎರಡರಲ್ಲೂ ಡಾಕ್ಟರೇಟ್ ಗಳಿಸಿದರು ವಿಶ್ವವಿದ್ಯಾನಿಲಯದ ಇತಿಹಾಸದಲ್ಲಿ ಅವರನ್ನು ಕಿರಿಯ ಪದವೀಧರರಲ್ಲಿ ಒಬ್ಬರನ್ನಾಗಿ ಮಾಡಿದರು ಅಲ್ಫೋನ್ಸಸ್ ಭರವಸೆಯ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದರು ಮತ್ತು ಶೀಘ್ರವಾಗಿ ಅದ್ಭುತ ವಕೀಲರಾಗಿ ಖ್ಯಾತಿಯನ್ನು ಪಡೆದರು ಆದಾಗ್ಯೂ ಒಂದು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರು ಗಮನಾರ್ಹವಾದ ವೃತ್ತಿಪರ ನಿರಾಶೆಯನ್ನು ಅನುಭವಿಸಿದಾಗ ಅವರ ವೃತ್ತಿಜೀವನವು ಪ್ರಮುಖ ತಿರುವು ಪಡೆದುಕೊಂಡಿತು ಕಾನೂನು ತಾಂತ್ರಿಕತೆಯ ಕಾರಣದಿಂದಾಗಿ ಒಂದು ಪ್ರಮುಖ ಪ್ರಕರಣವನ್ನು ಕಳೆದುಕೊಂಡ ನಂತರ ಅಲ್ಫೋನ್ಸಸ್ ಲೌಕಿಕ ಯಶಸ್ಸು ಮತ್ತು ಪ್ರತಿಷ್ಠೆಯ ನಿರರ್ಥಕತೆಯನ್ನು ಅರಿತುಕೊಂಡರು ಈ ಘಟನೆಯು ಅವನ ಮೇಲೆ ಗಾಢವಾಗಿ ಪ್ರಭಾವ ಬೀರಿತು ಅವನ ಜೀವನದ ಉದ್ದೇಶ ಮತ್ತು ನಿರ್ದೇಶನವನ್ನು ಆಳವಾಗಿ ಪ್ರತಿಬಿಂಬಿಸಲು ಕಾರಣವಾಯಿತು ಒಂದು ಸಾವಿರ ಏಳುನೂರ ಇಪ್ಪತ್ತಾರರಲ್ಲಿ ಅಲ್ಫೋನ್ಸ್ ಅವರನ್ನು ಪಾದ್ರಿಯಾಗಿ ನೇಮಿಸಲಾಯಿತು ಅವರು ಗ್ರಾಮೀಣ ಕೆಲಸಗಳಿಗೆ ತನ್ನನ್ನು ಸಮರ್ಪಿಸಿಕೊಂಡರು ಬಡವರು ಮತ್ತು ಅಂಚಿನಲ್ಲಿರುವವರಿಗೆ ಬೋಧನೆ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೀಡುವುದರ ಮೇಲೆ ಕೇಂದ್ರೀಕರಿಸಿದರು ಅವರ ಧರ್ಮೋಪದೇಶಗಳು ಅವರ ಸ್ಪಷ್ಟತೆ ಸಹಾನುಭೂತಿ ಮತ್ತು ಆಳವಾದ ದೇವತಾಶಾಸ್ತ್ರದ ಒಳನೋಟಗಳಿಗೆ ಹೆಸರುವಾಸಿಯಾಗಿದ್ದವು ಸಂಕೀರ್ಣವಾದ ದೇವತಾಶಾಸ್ತ್ರದ ಪರಿಕಲ್ಪನೆಗಳನ್ನು ಸಾಮಾನ್ಯ ಜನರಿಗೆ ಪ್ರವೇಶಿಸುವಂತೆ ಮಾಡಲು ಅಲ್ಫೋನ್ಸ್ ಒಂದು ನಿರ್ದಿಷ್ಟ ಕೊಡುಗೆಯನ್ನು ಹೊಂದಿದ್ದರು ಒಂದು ಸಾವಿರದ ಮೂವತ್ತೆರಡರಲ್ಲಿ ಅಲ್ಫೋನ್ಸಸ್ ಅತ್ಯಂತ ಪವಿತ್ರ ರಿಡೀಮರ್ ಸಭೆಯನ್ನು ಸ್ಥಾಪಿಸಿದರು ಇದನ್ನು ಸಾಮಾನ್ಯವಾಗಿ ರಿಡೆಂಪ್ಟಿಸ್ಟ್ ಎಂದು ಕರೆಯಲಾಗುತ್ತದೆ ಈ ಧಾರ್ಮಿಕ ಕ್ರಮದ ಪ್ರಾಥಮಿಕ ಧ್ಯೇಯವೆಂದರೆ ಸುವಾರ್ತೆ ಸಾರುವುದು ಮತ್ತು ಗ್ರಾಮೀಣ ಬಡವರ ಆಧ್ಯಾತ್ಮಿಕ ಅಗತ್ಯಗಳನ್ನು ಪೂರೈಸುವುದು ರಿಡೆಂಪ್ಟರಿಸ್ಟ್ಗಳು ಆಳವಾದ ಸಹಾನುಭೂತಿ ಮತ್ತು ತಿಳುವಳಿಕೆಯೊಂದಿಗೆ ಬಲವಾದ ನೈತಿಕ ಬೋಧನೆಯನ್ನು ಸಂಯೋಜಿಸುವ ಗ್ರಾಮೀಣ ವಿಧಾನವನ್ನು ಒತ್ತಿ ಹೇಳಿದರು ಅಲ್ಫೋನ್ಸಸ್ ಅವರ ನಾಯಕತ್ವದಲ್ಲಿ ಸಭೆಯು ವೇಗವಾಗಿ ಬೆಳೆಯಿತು ಮತ್ತು ಅದರ ಮಿಷನರಿಗಳು ಯುರೋಪ್ ಮತ್ತು ಅದರ ಹರಡಿತು ಸೈಂಟ್ ಅಲ್ಫೋನ್ಸಸ್ ಅವರು ನೈತಿಕ ದೇವತಾಶಾಸ್ತ್ರಕ್ಕೆ ನೀಡಿದ ಕೊಡುಗೆಗಳಿಗೆ ಬಹುಶಃ ಹೆಸರುವಾಸಿಯಾಗಿದ್ದಾರೆ ಅವರ ಅತ್ಯಂತ ಪ್ರಸಿದ್ಧ ಕೃತಿ ಥಿಯೋಲಾಜಿಯಾ ಮೊರಾಲಿಸ್ ನೈತಿಕ ದೇವತಾಶಾಸ್ತ್ರದ ಸಮಗ್ರ ಮತ್ತು ವ್ಯವಸ್ಥಿತ ಗ್ರಂಥವಾಗಿದ್ದು ಅದು ಚರ್ಚ್ ಮೇಲೆ ಶಾಶ್ವತವಾದ ಪ್ರಭಾವವನ್ನು ಹೊಂದಿದೆ ಇದರಲ್ಲಿ ಅಲ್ಪೋನ್ಸಸ್ ಕಠಿಣತೆ ಮತ್ತು ಸಡಿಲತೆ ಎರಡನ್ನೂ ತಪ್ಪಿಸುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದರು ಕಾನೂನಿನ ಬೇಡಿಕೆಗಳು ಮತ್ತು ದೇವರ ಸಹಾನುಭೂತಿಯ ಸ್ವಭಾವ ಎರಡನ್ನೂ ಪರಿಗಣಿಸುವ ಸಮತೋಲಿತ ವಿಧಾನವನ್ನು ಪ್ರತಿಪಾದಿಸಿದರು ಅವರ ದೇವತಾಶಾಸ್ತ್ರದ ವಿಧಾನವು ಮಾನವ ಮನೋವಿಜ್ಞಾನದ ಆಳವಾದ ತಿಳುವಳಿಕೆ ಮತ್ತು ನೈತಿಕ ನಿರ್ಧಾರ ತೆಗೆದುಕೊಳ್ಳುವ ಸಂಕೀರ್ಣತೆಗಳನ್ನು ಆಧರಿಸಿದೆ ಅವರ ದೇವತಾಶಾಸ್ತ್ರದ ಬರಹಗಳ ಜೊತೆಗೆ ಅಲ್ಪೋನ್ಸಸ್ ಭಕ್ತಿ ಮತ್ತು ಆಧ್ಯಾತ್ಮಿಕ ಕೃತಿಗಳ ಸಮೃದ್ಧ ಲೇಖಕರಾಗಿದ್ದರು ಅವರ ಪುಸ್ತಕ ದಿ ಗ್ಲೋರಿಸ್ ಆಫ್ ಮೇರಿ ಕ್ಯಾಥೋಲಿಕ್ ಸಂಪ್ರದಾಯದಲ್ಲಿ ಅತ್ಯಂತ ಜನಪ್ರಿಯ ಮರಿಯನ್ ಭಕ್ತಿ ಕೃತಿಗಳಲ್ಲಿ ಒಂದಾಗಿದೆ ಅವರು ಹಲವಾರು ಸ್ತೋತ್ರಗಳು ಮತ್ತು ಪ್ರಾರ್ಥನೆಗಳನ್ನು ಕೂಡ ರಚಿಸಿದ್ದಾರೆ ಅವುಗಳಲ್ಲಿ ಹಲವು ಇಂದಿಗೂ ಬಳಕೆಯಲ್ಲಿವೆ ಒಂದು ಸಾವಿರ ಏಳುನೂರ ಅರವತ್ತೆರಡರಲ್ಲಿ ಅಲ್ಫೋನ್ಸ್ ಅವರನ್ನು ಸಂತ ಅಗಾಟಾ ಡಿ ಗೋಟಿಯ ಬಿಷಪ್ ಆಗಿ ಪವಿತ್ರಗೊಳಿಸಲಾಯಿತು ಅವರ ಆರಂಭಿಕ ಹಿಂಜರಿಕೆಯ ಹೊರತಾಗಿಯೂ ಅವರು ಹೆಚ್ಚಿನ ಸಮರ್ಪಣೆಯೊಂದಿಗೆ ಬಿಷಪ್ ಆಗಿ ಸೇವೆ ಸಲ್ಲಿಸಿದರು ಪಾದ್ರಿಗಳನ್ನು ಸುಧಾರಿಸುವ ಮತ್ತು ಅವರ ಡಯಾಸಿಸ್ನ ಆಧ್ಯಾತ್ಮಿಕ ಜೀವನವನ್ನು ಸುಧಾರಿಸುವತ್ತ ಗಮನಹರಿಸಿದರು ಆರೋಗ್ಯ ಸಮಸ್ಯೆಗಳಿಂದಾಗಿ ಅವರು ಒಂದು ಸಾವಿರ ಏಳುನೂರ ಎಪ್ಪತ್ತೈದು ರಲ್ಲಿ ತಮ್ಮ ಎಪಿಸ್ಕೋಪಲ್ ಕರ್ತವ್ಯಗಳಿಗೆ ರಾಜೀನಾಮೆ ನೀಡಿದರು ಮತ್ತು ಇಟಲಿಯ ಪಗಾನಿಯಲ್ಲಿ ರಿಡೆಂಪ್ ಟೋರಿಸ್ಟ್ ಸಮುದಾಯಕ್ಕೆ ನಿವೃತ್ತರಾದರು ಸಂತ ಅಲ್ಫಾನ್ಸಸ್ ಲಿಗುರಿ ಅವರು ತಮ್ಮ ತೊಂಬತ್ತನೇ ವಯಸ್ಸಿನಲ್ಲಿ ಆಗಸ್ಟ್ ಒಂದು ಒಂದು ಸಾವಿರ ಏಳುನೂರ ಎಂಬತ್ತೇಳರಂದು ನಿಧನರಾದರು ಅವರು ಒಂದು ಸಾವಿರ ಎಂಟುನೂರ ಮೂವತ್ತೊಂಬತ್ತು ರಲ್ಲಿ ಹದಿನಾರನೆಯ ಪೋಪ್ ರಿಂದ ಸಂತ ಪದವಿ ಪಡೆದರು ಮತ್ತು ಒಂದು ಸಾವಿರ ಎಂಟುನೂರ ಎಪ್ಪತ್ತೊಂದು ರಲ್ಲಿ ಒಂಬತ್ತನೆಯ ಪೋಪ್ ಪಿಯಸ್ ರಿಂದ ಚರ್ಚ್ನ ಡಾಕ್ಟರ್ ಎಂದು ಘೋಷಿಸಿದರು ಅವರ ಹಬ್ಬದ ದಿನವನ್ನು ಆಗಸ್ಟ್ ಒಂದರಂದು ಆಚರಿಸಲಾಗುತ್ತದೆ ಸಂತ ಅಲ್ಫಾನ್ಸಸ್ ಲಿಗುರಿಯವರ ಜೀವನವು ದೇವರು ಮತ್ತು ಚರ್ಚ್ಗೆ ಸೇವೆ ಸಲ್ಲಿಸುವ ಆಳವಾದ ಬದ್ಧತೆಯಿಂದ ಗುರುತಿಸಲ್ಪಟ್ಟಿದೆ ಅವರ ಕಾನೂನು ವೃತ್ತಿ ಧಾರ್ಮಿಕ ವೃತ್ತಿ ವಿಮೋಚನಾವಾದಿಗಳ ಸ್ಥಾಪನೆ ಮತ್ತು ವ್ಯಾಪಕವಾದ ದೇವತಾಶಾಸ್ತ್ರದ ಬರಹಗಳ ಮೂಲಕ ಅವರು ಕ್ಯಾಥೋಲಿಕ್ ಸಂಪ್ರದಾಯದ ಮೇಲೆ ಅಳಿಸಲಾಗದ ಗುರುತು ಬಿಟ್ಟರು ನೈತಿಕ ದೇವತಾಶಾಸ್ತ್ರಕ್ಕೆ ಅವರ ಸಮತೋಲಿತ ವಿಧಾನ ಅಂಚಿನಲ್ಲಿರುವವರ ಬಗ್ಗೆ ಅವರ ಸಹಾನುಭೂತಿ ಮತ್ತು ಗ್ರಾಮೀಣ ಆರೈಕೆಗೆ ಅವರ ಸಮರ್ಪಣೆ ಇಂದಿಗೂ ನಿಷ್ಠಾವಂತರಿಗೆ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ನೀಡುತ್ತಿದೆ ಆಲ್ಫೋನ್ಸಸ್ ಅವರ ಪರಂಪರೆಯು ಆಳವಾದ ನಂಬಿಕೆ ಬೌದ್ಧಿಕ ಕಠೋರತೆ ಮತ್ತು ಅಚಲವಾದ ಸಹಾನುಭೂತಿಯಿಂದ ಕೂಡಿದ್ದು ಪ್ರಪಂಚದಾದ್ಯಂತದ ಕ್ರಿಶ್ಚಿಯನ್ನರಿಗೆ ಅವರನ್ನು ಟೈಮ್ಲೆಸ್ ಮಾದರಿಯನ್ನಾಗಿ ಮಾಡಿದೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ಅಪ್ಲೋಡ್ಗಳಿಗೆ ಸೂಚನೆ ಪಡೆಯಲು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸ್ಟ್ರೀಮಿಂಗ್ ಸೇವೆಗಾಗಿ ನಮ್ಮನ್ನು ಇನ್ಸ್ಟಾಗ್ರಾಂನಲ್ಲಿ ಸಂಪರ್ಕಿಸಿ